ನನ್ನ ಹೆಸರು ಯೋಗೇಶ್ ಸಿದ್ಧನಂಜಯ್ಯ. ನಾನು ಮೂಲತಃ ಬೆಂಗಳೂರಿನವನು. ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್, ಒಂದು ಸಣ್ಣ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ನಮಗೆ ಒಂದು ಗೂಗಲ್ ಡಾಕ್ಯುಮೆಂಟ್ ಬರುತ್ತೆ, ಅದರಲ್ಲಿ ಚಾಪ್ಟರ್ ಏನಿದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಅದ್ರ ಜೊತೆಗೇನೆ ಒಂದು ಪಿ ಡಿ ಎಫ್ ಬರುತ್ತೆ, ಆ ಪರ್ಟಿಕ್ಯುಲರ್ ಚಾಪ್ಟರ್ದು ಎಕ್ಸಾಕ್ಟ್ ಒರಿಜಿನಲ್ ಕಾಪಿ. ನಾವೇನು ಮಾಡ್ತೀವಿ, ಅದನ್ನು ನೋಡಿಕೊಂಡು ಈ ಗೂಗಲ್ ಡಾಕ್ಯುಮೆಂಟ್ಗೆ ಏನೇನು ಮಿಸ್ಟೇಕ್ ಇದ್ದರೆ ಇದನ್ನು ನಾವು ತಿದ್ದುಪಡಿ ಮಾಡ್ತಾ ಹೋಗ್ತೇವೆ. ನನ್ನ ಪ್ರಕಾರ ಸರಳವಾಗಿ ತಿದ್ದುಪಡಿ ಮಾಡ್ಬೋದು, ಅದಕ್ಕೆ ಅಂಥದ್ದೇನು ಜಾಸ್ತಿ ಕೆಲಸ ಇರಲಿಕ್ಕಿಲ್ಲ. ಯಾಕಂತಂದರೆ ಈ ಒರಿಜಿನಲ್ ಡಾಕ್ಯುಮೆಂಟ್ಗೂ ಇದಕ್ಕೂ ಸ್ವಲ್ಪನೇ ಮಿಸ್ಟೇಕ್ಗಳಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಅದನ್ನು ಯಥಾವತ್ತಾಗಿ ಓದ್ತಾ ಹೋಗಬೇಕು. ಕೆಲವೊಂದರಲ್ಲಿ ಏನಾಗುತ್ತೆ, ಒಂದೇ ಲೈನಲ್ಲಿ ಕೆಲವೊಂದು ಸತಿ ವ್ಯಾಕರಣದಲ್ಲಿ ತಪ್ಪಿರುತ್ತೆ, ಇಲ್ಲಾಂತಂದರೆ ಕೆಲವೊಂದು ವರ್ಡ್ಸ್ ಇರೋದಿಲ್ಲ. ಅದನ್ನು ನೋಡಿಕೊಂಡು ನಾವು ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ತಾ ಹೋಗ್ತೇವೆ. ಇರುವಂಥ ಒಂದು ಮೂಲ ಪ್ರತಿಯಲ್ಲಿ ಇರುವಂಥ ಒಂದು ಕಂಟೆಂಟ್ ಏನಿದೆ ಅದು ಏನು ಚೇಂಜ್ ಆಗೋದೇ ಇಲ್ಲ ಇದರಲ್ಲಿ. ಬರೀ ಏನಾಗುತ್ತೆ ಅಂತಂದರೆ ತಪ್ಪುಗಳು ಮಾತ್ರ ಸರಿ ಹೋಗುತ್ತೆ, ಮಿಕ್ಕಿದ ಕಂಟೆಂಟ್ ಎಲ್ಲ ಹಾಗೆ ಇರುತ್ತೆ. ಏನು ಮಾಡ್ತೀನಿ ಅಂತಂದರೆ, ಇವಾಗ ನನ್ನ ದೈನಂದಿನ ಇವಾಗ ನಂದೇನು ಪ್ರೊಫೆಷ್ನಲ್ ಏನು ಕೆಲಸ ಇದೆ ಅದಿದ್ದೇ ಇರುತ್ತೆ, ಹಾಗಾಗಿ ಮನೆಗೆ ಹೋದ್ಮೇಲೆ ಏನೋ ಒಂದು ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ. ಈ ಎರಡರ ಮಧ್ಯದಲ್ಲೂ ಹೇಗಾದರೂ ಮಾಡಿ ಈ ಪ್ರೂಫ್ ರೀಡಿಂಗ್ ಮಾಡೋದಕ್ಕೆ ಒಂದು ಸಮಯ ನಾನು ಮಾಡ್ಕೋಬೇಕು ಅಂತ ನಾನು ನಿರ್ಧರಿಸಿ, ಸೊ ನಾನೇನು ಮಾಡ್ತೀನಿ, ಇಲ್ಲ ಸ್ಟಾರ್ಟಿಂಗ್ ಆಫ್ ಮೈ ಮೊದಲನೇ ಅರ್ಧದಲ್ಲಿ ನಾನು ಕೆಲಸ ಮಾಡೋದು ಮೊದಲಾರ್ಧದಲ್ಲಿ ಅಟ್ಲೀಸ್ಟ್ ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ನಾನು ಮಾಡೇ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿ ಅದಕ್ಕೋಸ್ಕರನೇ ಒಂದು ಸಮಯ ನಾನು ತೆಗೆದಿರ್ತೇನೆ. ಇಲ್ಲ ಅಂತಂದರೆ ಬೆಳಗ್ಗೆ ಆಗಲಿಲ್ಲ ಅಂತಂದರೆ ಸಂಜೆ ಟೈಮಲ್ಲಾದರೂ ಅದನ್ನು ನೋಡಿಕೊಂಡು ನನ್ನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈ ಒಂದು ಪ್ರೂಫ್ ರೀಡಿಂಗ್ ಕೆಲಸಕ್ಕೆ ನಾನು ಸ್ವಲ್ಪ ಆ ಟೈಮಲ್ಲಿ ಇಡ್ತೇನೆ. ಹಾಗೆ ಏನಾಗುತ್ತೆ ಅಂದರೆ ಮನೆಗೆ ಬಂದಾಗ ಸ್ವಲ್ಪ ನನಗೂ ಒಂದು ಸಮಯ ಸಿಗುತ್ತೆ, ಯಾವಾಗಂದರೆ ಇಲ್ಲ ಊಟ ಮಾಡಿದ್ದಾದಮೇಲೆ ಮಲ್ಕೊಳ್ಳೋಕ್ಕೇನೆ ಮುಂಚೆ ಒಂದು ಅಟ್ಲೀಸ್ಟ್ ಏನಿಲ್ಲ ಅಂದರೆ ಒನ್ ಅವರ್ ಟೈಮ್ ಇರುತ್ತೆ, ಆವಾಗ ನಾನು ತಿರ್ಗಾ ಪ್ರೂಫ್ ರೀಡಿಂಗ್ನ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ನಾವು ಏನಾದರೂ ಈ ಥರ ಒಂದು ಪ್ರೂಫ್ ರೀಡಿಂಗ್ ಕೆಲಸದಲ್ಲಿ ಅರ್ಥನೇ ಮಾಡ್ಕೊಳ್ತೀರಾ, ನನ್ನ ಮೂಲ ಪ್ರತಿ ಏನಿದೆ ಅದನ್ನು ನೋಡಿಕೊಂಡು ನಾನು ಕರೆಕ್ಟ್ ಮಾಡ್ತೀನಿ ಅಂತ ಏನು ಅದನ್ನು ಅರ್ಥ ಮಾಡ್ಕೊಳ್ತಾರೆ ಮಾಡಿದ್ರೆ ಮೊನೊಟನ್ಸ್ ಆಗುತ್ತೆ. ಆದರೆ ಇಲ್ಲಿ ಏನು ಒಂದು ಗಮನಿಸಬೇಕು ಅಂದರೆ ನಾನೇನು ಮಾಡ್ತಾಯಿದ್ದೀನಿ ಅಂತಂದರೆ, ಇವಾಗ ನಾನು ಯಾವುದೇ ಒಂದು ಕನ್ನಡನೇ ಆಗಿರ್ಬೋದು ಸಬ್ಜೆಕ್ಟು, ಇಲ್ಲಾಂತಂದರೆ ಸೈಕಾಲಜಿನೇ ಆಗಿರ್ಬೋದು, ಇಲ್ಲಾಂತಂದರೆ ಇತಿಹಾಸನೇ ಆಗಿರ್ಬೋದು, ಓದಬೇಕಾದ್ರೆ ನನಗನ್ಸೋದೇನು ಅಂತಂದರೆ ಅದನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೇನೆ. ಅದು ನನಗೆ ಇವಾಗ ಇತಿಹಾಸನೇ ಇರ್ಬೋದು, ಕೃಷ್ಣದೇವರಾಯ ಕಾಲದ ಒಂದು ಒಂದು ಚಾಪ್ಟರ್ ಇರುತ್ತೆ. ಸೊ ಆವಾಗ ನಾನು ಓದಬೇಕಾದ್ರೆ ನನಗೆ ಅದನ್ನು ಓದಿದಾಗ ಆ ಕೃಷ್ಣದೇವರ ಕಾಲಕ್ಕೆ ಹೋಗಿ ಅದು ಯಾವ ಥರ ಇತ್ತು ಅಂತ ನನ್ನ ಮನಸ್ಸಿಗೆ ಬರೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ಮಾಡಿದಾಗ ಅದು ನಾನು ಆವಾಗ ನಾನು ಏನೋ ಒಂದು ವಿಷಯ ತಿಳ್ಕೊಳ್ತಾ ಇದ್ದೇನೆ ಅಂತ ನನ್ನ ಮನಸ್ಸಿಗೆ ಬರುತ್ತೆ. ಆವಾಗ ನನಗೆ ಏನಂತಂದರೆ ಇಟ್ ಮೇಕ್ಸ್ ಇಂಟ್ರೆಸ್ಟಿಂಗ್ ಫಾರ್ ಮೀ ಟು ಡೂ ದ ಪ್ರೂಫ್ ರೀಡಿಂಗ್. ಕನ್ನಡನೇ ಆಗಿರ್ಬೋದು, ಇವಾಗ ಕನ್ನಡ ಸಾಹಿತ್ಯದ ಬಗ್ಗೆ ಇರುತ್ತೆ, ಕನ್ನಡ ಕವನಗಳ ಬಗ್ಗೆ ಇರುತ್ತೆ, ಕವಿಗಳು ಕಾದಂಬರಿಕಾರರು ಅವ್ರ ಬಗ್ಗೆ ಎಲ್ಲ ಒಂದೊಂದು ಆರ್ಟಿಕಲ್ ಇರುತ್ತೆ. ಅದೆಲ್ಲ ಓದಿದಾಗ ಓ ಎಲ್ಲೋ ನಾನು ಒಂದು ಕಡೆ ನಾನು ಕೆಲವೊಂದೆಲ್ಲ ವಿಷಯ ನನಗೆ ಗೊತ್ತಿಲ್ಲದಿರೋದು ನಾನು ತಿಳ್ಕೊಳ್ತಾ ಇದ್ದೇನೆ ಅಟ್ ದ ಸೇಮ್ ಟೈಮ್ ಆಫ್ ಡೂಯಿಂಗ್ ಪ್ರೂಫ್ ರೀಡಿಂಗ್. ಹಾಗಾಗಿ ನನಗೆ ಅದು ಎವ್ರಿ ಟೈಮ್ ಮಾಡಿದಾಗ್ಲೂ ನಾನು ಅದನ್ನೇ ಸೇಮ್ ಟಾಪಿಕೇ ಮಾಡ್ತಾ ಇರಲ್ಲ. ಸೊ ಹಾಗಾಗಿ ಚೇಂಜ್ ಆಗ್ತಾ ಇರುತ್ತೆ. ನನಗಂತೂ ಎಲ್ಲೂ ಯಾವ ಟೈಮಲ್ಲೂ ಮೊನಾಟನಸ್ ಅನಿಸಿಲ್ಲ, ಬೋರ್ ಅಂತ ಅನಿಸಿಲ್ಲ, ರಾದರ್ ಇಟ್ ಇಸ್ ಮೋರ್ ಇಂಟ್ರೆಸ್ಟಿಂಗ್ ಎವ್ರಿ ಟೈಮ್ ಅದು. ನಾನು ಪ್ರೂಫ್ ರೀಡಿಂಗ್ನ ಕಳೆದ 4 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೇನೆ. ಪ್ರೂಫ್ ರೀಡಿಂಗ್ ಮಾಡಲಿಕ್ಕೆ ಕನಿಷ್ಠ ಅಂದ್ರೂ ಲ್ಯಾಪ್ಟಾಪ್ ಅಂತೂ ಬೇಕೇ ಬೇಕಾಗುತ್ತೆ, ಇಲ್ಲಾಂತಂದರೆ ಡೆಸ್ಕ್ಟಾಪು, ಅದ್ರ ಜೊತೆಗೇನೆ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಇದು ಮಾಡ್ಬೋದು. ಪ್ರೂಫ್ ರೀಡಿಂಗ್ ಮಾಡಲಿಕ್ಕೆ ಕನಿಷ್ಠ ಅಂದರೂ ಕನ್ನಡ ಓದಲಿಕ್ಕೆ ಬರಬೇಕು, ಒಂದು ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಹಾಗೆ ಕೀಬೋರ್ಡ್ ಅಟ್ಲೀಸ್ಟ್ ಕರೆಕ್ಟಾಗಿ ಆಪ್ರೇಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಇಷ್ಟಿದ್ರೆ ಆರಾಮಾಗಿ ಮಾಡ್ಬೋದು.
ಪ್ರೂಫ್ ರೀಡಿಂಗ್ ಕಲೀಲಿಕ್ಕೆ ನನಗನ್ಸಿರೋ ಮಟ್ಟಿಗೆ ಒಂದಿನದಲ್ಲಿ ಕಲಿಬೋದು. ಅದು ಯಾಕಂತಂದರೆ ಕನ್ನಡ ಪುಸ್ತಕ ವೆಬ್ಸೈಟಲ್ಲಿ ಒಂದು ಡಾಕ್ಯುಮೆಂಟ್ ಇದೆ, ಅದರಲ್ಲಿ ಪ್ರೂಫ್ ರೀಡಿಂಗ್ ಮಾಡಲಿಕ್ಕೆ ಏನೇನು ಮಾಡಬೇಕು ರೂಲ್ಸ್ ಇದೆ, ನೀವು ಅದನ್ನು ನೋಡಿಕೊಂಡು ಮಾಡಿದ್ರೆ ಒಂದು ದಿನದಲ್ಲಿ ಆರಾಮಾಗಿ ನೀವು ಕಲಿಬೋದು ಪ್ರೂಫ್ ರೀಡಿಂಗ್ ಮಾಡಲಿಕ್ಕೆ. ಪ್ರೂಫ್ ರೀಡಿಂಗ್ ಮಾಡೋದ್ರಿಂದ ನನ್ನ ಮಟ್ಟಿಗೆ ನನಗೆ ಆಗಿರೋದು ಒಂದು ಈ ಸಹನೆ ಆಗಲಿ ಇಲ್ಲ ತಾಳ್ಮೆ ತೆನಿಗೆ ಅದು ಸ್ವಲ್ಪ ಹೆಚ್ಚಾಗಿದೆ ಅಂತ ಅನಿಸುತ್ತೆ. ಯಾಕಂತಂದರೆ ನಾನು ತಿದ್ದುಪಡಿ ಮಿಸ್ಟೇಕ್ಗಳನ್ನ ಹುಡುಕ್ತಾ ಹೋದಾಗ ಅದಕ್ಕೆ ಕೂಲಂಕುಷವಾಗಿ ನೋಡಬೇಕು, ಅದನ್ನು ನೋಡಿದ್ದಾದ್ಮೇಲೆ ಗೊತ್ತಾಗೋದು. ಅದಕ್ಕೋಸ್ಕರ ನೀವು ಸಹನೆ ಇತ್ತು ಅಂತ ಅನ್ನೋದಾದರೆ ಇನ್ನೂ ಬೆಳೆಸ್ಕೊಳ್ಬೋದು ಇದನ್ನು ಮಾಡಬೇಕಾದ್ರೆ. ಇನ್ನೊಂದು ನನ್ನ ಪ್ರಕಾರ ಇವಾಗ ನಾವು ಕೆಲಸದ ಒತ್ತಡ ಎಷ್ಟು ಜಾಸ್ತಿ ಇರುತ್ತೆ ಅಂತಂದರೆ ಅದನ್ನು ನಾವು ಹ್ಯಾಂಡ್ಲೇ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೀವು ಇಷ್ಟವಾದದ್ದನ್ನು ಯಾವುದೇ ಕೆಲಸ ಮಾಡಿದ್ರೂ ನಿಮಗೆ ಒಂಥರ ಸ್ಟ್ರೆಸ್ ಬಸ್ಟರ್ ಥರ. ಸೊ ಹಾಗಾಗಿ ಸೊ ಪ್ರೂಫ್ ರೀಡಿಂಗ್ ಮಾಡೋದ್ರಿಂದ ನಿಮಗೆ ಉಪಯೋಗ ಜಾಸ್ತಿನೇ ಇದೆ. ಸೊ ಇಲ್ಲ, ಕನ್ನಡ ಪ್ರೂಫ್ ರೀಡಿಂಗ್ ಮಾಡಲಿಕ್ಕೆ ಅಂತ ಏನು ನಿಮಗೆ ಒಳ್ಳೆ ಅಂದರೆ ತುಂಬಾ ಡೆಪ್ತಲ್ಲಿರೋ ಕನ್ನಡ ಜ್ಞಾನ ಏನು ಬೇಕಾಗಿಲ್ಲ. ನಾರ್ಮಲಾಗಿ ನೀವು ಇವಾಗ ದಿನ ಏನು ನ್ಯೂಸ್ ಪೇಪರ್ ಓದಿದ್ರೆ ಓದ್ತಾ ಇದ್ರೆ ಕನ್ನಡ ಅದು ಅವಾಗ ಆರಾಮಾಗಿ ಇದನ್ನು ನೀವು ಆರಾಮಾಗಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ನಾವು ಪ್ರೂಫ್ ರೀಡಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೊ ಈ ಟೆಕ್ಸ್ಟ್ ಬುಕ್ಸ್ ಎಲ್ಲ ಏನಿದೆ ಅವರು ಬ್ರೈಲ್ ಮೂಲಕ ಓದಿ ಅರ್ಥ ಮಾಡ್ಕೊಳ್ತಾ ಇದ್ರು. ಇವಾಗ ನಾವು ಆ ಟೆಕ್ಸ್ಟ್ ಬುಕ್ನ ಡಿಜಿಟೈಸ್ ಮಾಡಿ ಆಡಿಯೋ ಬುಕ್ಗಳಾಗಿ ಕನ್ವರ್ಟ್ ಮಾಡಿ ಅದನ್ನು ನೇರವಾಗಿ ವಿಜುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸ್ಗೆ ತಲುಪಿಸ್ತಾ ಇದ್ದೀವಿ. ಅಲ್ಲಿ ಅವರು ಸ್ಮಾರ್ಟ್ಫೋನ್ ಇದ್ದರೆ ಅದನ್ನು ಪಾಡ್ಕ್ಯಾಸ್ಟ್ ಮೂಲಕ ಅದನ್ನು ಕೇಳಿಸ್ಕೊಂಡು ಕಲಿಯೋದಕ್ಕೆ ಅವಕಾಶ ಆಗ್ತಾ ಇದೆ. ಸೊ ಅದರಿಂದ ಅವ್ರಿಗೆ ನನ್ನ ಪ್ರಕಾರ ಅವ್ರಿಗೆ ಸ್ವಲ್ಪ ಆಕ್ಸೆಸಿಬಿಲಿಟಿ ಅಂತ ನಾವೇನು ಹೇಳ್ತೀವಿ ಅದು ಬೇಗ ಸಿಗೋ ಥರ ಆಗುತ್ತೆ. ಆಮೇಲೆ ಇದನ್ನು ಉಪಯೋಗಿಸೋದು ತುಂಬ ಸುಲಭ, ಇಲ್ಲ ಬ್ರೈಲ್ ಆದರೆ ಬುಕ್ ನಿಂತ್ಕೊಂಡು ಓಡಾಡಬೇಕಾಗತ್ತೆ. ಇದನ್ನು ಯಾವಾಗ ಅಂದ್ರೆ ಅವಾಗ ಮೊಬೈಲಲ್ಲಿ ಯಾವಾಗಾದ್ರು ಕೂತ್ಕೊಂಡಾಗ ಕೇಳಿಸ್ಕೊಳ್ಬೋದು. ಸೊ ಹಾಗಾಗಿ ಕನ್ವೀನಿಯಂಟ್ ಅಂತ ನಾವೇನು ಹೇಳ್ತೀವಿ, ತುಂಬ ಇದು ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ ವಿಜುವಲಿ ಚಾಲೆಂಜ್ ಮಕ್ಳಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಇದು ಯಾವಾಗ ಅಂದ್ರೆ ಅವಾಗ ಕೇಳಿಸ್ಕೊಳ್ತಾ ಇರ್ಬೋದು, ತಿಂಡಿ ತಿನ್ನಬೇಕಾದ್ರೆ, ಊಟ ಮಾಡಬೇಕಾದ್ರೆ, ಇಲ್ಲ ಸುಮ್ಮನೆ ಯಾರು ಕೂತಿರ್ಬೇಕಾದ್ರೆ ಕೇಳಿಸ್ಕೊಂಡು ಪಾಠಗಳನ್ನ ಕೇಳಿಸ್ಕೊಂಡು ಅವರು ಇದನ್ನು ಅವರು ಇನ್ನೂ ಚೆನ್ನಾಗಿ ಕಲ್ತ್ಕೊಂಡು ಅವರೂ ಮೇಲ್ ಬರ್ಬೋದು ಅಂತ ನನ್ನ ಅನಿಸಿಕೆ. ಸೊ ನಾನು ಇನಿಷಿಯಲಾಗಿ ಮಾಡೋಕ್ಕೆ ಪ್ರೂಫ್ ರೀಡಿಂಗ್ ಸ್ಟಾರ್ಟ್ ಮಾಡಿದಾಗ ಸಹನಾ ವೇಣುಗೋಪಾಲ್ ಅವರು ಕೋಆರ್ಡಿನೇಟರಾಗಿ ಕೆಲಸ ಮಾಡಿದ್ರು. ಸೊ ಅವರು ಸೊ ಏನು ಮಾಡಿದ್ರು ಅಂದರೆ ಇದರಲ್ಲಿ ಸೊ ನಾನು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಇನಿಷಿಯಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅವ್ರು ವಾಚ್ ಮಾಡ್ಬೋದಾಗಿತ್ತು. ಸೊ ನಾನೇನು ತಪ್ಪು ಮಾಡ್ತಾಯಿದ್ರೆ ಅವರು ಅದನ್ನು ತಿದ್ದು ಹೀಗೆ ಮಾಡಬೇಕು ಅಂತ ನನಗೆ ಹೇಳ್ತಾಯಿದ್ರು. ಸೊ ಹಾಗಾಗಿ ಅದು ಹೆಲ್ಪ್ ಆಯಿತು. ಸೊ ಹಾಗಾಗಿ ನನ್ನ ಪ್ರೂಫ್ ರೀಡಿಂಗ್ ಕೂಡ ಎವಾಲ್ವ್ ಆಯಿತು ಒಂದು ಮಟ್ಟಿಗೆ. ಸೊ ಅವಾಗ ಇಂಡಿಪೆಂಡೆಂಟಾಗಿ ಮಾಡುವಂಥ ರೀತಿಯಲ್ಲಿ ಅವಾಗ ಲಾವಣ್ಯ ಹೆಬ್ಬಲ್ಮಠ ಅವರು ಕೋಆರ್ಡಿನೇಟ್ರಾಗಿ ಬಂದರು. ಸೊ ಅವರು ಬಂದಾಗ ಏನಾಯಿತು, ತುಂಬ ಜಾಸ್ತಿ ಪ್ರೂಫ್ ರೀಡಿಂಗ್ ಮಾಡುವಂಥ ಒಂದು ಪರಿಸ್ಥಿತಿ ಇತ್ತು. ಸೊ ಅವಾಗ ಅವರು ನನಗೆ ಕಳಿಸ್ತಾಯಿದ್ರು ಈ ಚಾಪ್ಟರ್ಸ್ ಎಲ್ಲ ಬಂದು ಇದನ್ನು ಮಾಡಬೇಕು. ಕೆಲವು ಸತಿ ಏನಾಗ್ತಾ ಇತ್ತು, ತಕ್ಷಣವೇ ಇವತ್ತೇ ಬೇಕು ಅಂತ ಒಂದು ಮಾಡೇ ಕೊಡಬೇಕು ಅಂತ ಇತ್ತು. ಸೊ ಹಾಗಾಗಿ ಆ ಥರದನ್ನೆಲ್ಲ ಅಂಥ ಟೈಮಲ್ಲಿ ಇವಾಗ ನಮಗೂ ಹೌದು ಪರಿಸ್ಥಿತಿ ಆ ಥರ ಇದೆ, ಯಾಕಂದರೆ ಬೇಗ ಮುಗಿಸ್ಬಿಟ್ಟು ಮಕ್ಕಳಿಗೆ ಅದನ್ನು ತಲುಪಿಸ್ಬೇಕಾಗಿತ್ತು. ಇವಾಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಜೂನಲ್ಲಿ ಶುರುವಾಗುತ್ತೆ ಶಾಲೆ ಅಂತ ಅನ್ನೋದಾದರೆ ನಾವು ಅಷ್ಟೊತ್ತಿಗೆ ರೆಡಿ ಮಾಡಿ ಕೊಡುವಂಥ ಪರಿಸ್ಥಿತಿಗಳು ಏರ್ಪಟ್ಟಿತ್ತು. ಹಾಗಾಗಿ ಲಾವಣ್ಯ ಅವರು ಅದನ್ನು ಕಳಿಸ್ತಾ ಇದ್ರು. ಸೊ ಅದನ್ನು ನಾವು ಮಾಡಿ ಅವ್ರು ವಾಪಸ್ ಕಳಿಸ್ತಾ ಇದ್ವಿ. ಸೊ ಕೆಲವು ಎಷ್ಟೋ ಸತಿ ನಾನು ಲಾವಣ್ಯ ಅವ್ರಿಗೆ ಇಟ್ಕೊಂಡು ಅವ್ರನ್ನ ತೊಗೊಂಡು ಹೇಳಬೇಕು ಅಂತ ಅನ್ನೋದಾದರೆ ನನಗನ್ಸಿದ್ದು ಇವಾಗ ಒಂದು ಫೀಡ್ಬ್ಯಾಕ್ ಇರ್ತಾ ಇತ್ತು. ಅಂದರೆ ಇವಾಗ ನಾನು ಆ್ಯಸ್ ಎ ವಾಲಂಟಿಯರ್ ನಾನು ಪ್ರೂಫ್ ರೀಡಿಂಗ್ ಮಾಡಿ ಕಳಿಸ್ತಾ ಇರೋದಕ್ಕೆ ನನಗೊಂದು ಫೀಡ್ಬ್ಯಾಕ್ ಬರ್ತಾ ಇತ್ತು, ಓಕೆ ತುಂಬ ಥ್ಯಾಂಕ್ಸ್ ಇವಾಗ ನೀವು ಇಷ್ಟು ಬೇಗ ಮಾಡಿ ಕಳಿಸಿದ್ರಿ. ಆಮೇಲೆ ಅಂತಂದರೆ ಅಬ್ಸರ್ವ್ ಮಾಡಿ ಇವಾಗ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಬ್ಸರ್ವ್ ಮಾಡಿ ಓ ನೀವು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಕೆಲವೊಂದೆಲ್ಲ ಮಿಸ್ಟೇಕ್ಸ್ನ ತುಂಬ ಚೆನ್ನಾಗಿ ಫೈಂಡ್ ಔಟ್ ಮಾಡ್ತಾಯಿದ್ದೀರಾ,
ಸೊ ಈ ರೀತಿ ಒಂದು ಏನಂತಾರೆ ಪ್ರೋತ್ಸಾಹ ಆ ಥರದ್ದೆಲ್ಲ ಮಾತುಗಳು ಇರ್ತಾ ಇತ್ತು. ಸೊ ಆವಾಗ ಅಂಥದ್ದೆಲ್ಲ ನಾವು ಒಂದ್ಸತಿ ಹೌದು ನಾವು ಮಾಡ್ತಿರೋ ಒಂದು ಕೆಲಸಕ್ಕೆ ಒಂದು ವಾಪಸ್ ಫೀಡ್ಬ್ಯಾಕ್ ಈ ಥರ ಚೆನ್ನಾಗಿ ಬರ್ತಾಯಿದ್ದಿಲ್ಲ ಅಂತಂದ್ಬಿಟ್ಟು ಇನ್ನೂ ಹೆಚ್ಚಿಗೆ ನಾವು ಪ್ರೂಫ್ ರೀಡಿಂಗ್ ಮಾಡೋ ಥರಕ್ಕೆ ನಮಗೆ ಒಂದು ಪ್ರೇರಣೆ ಇತ್ತು. ಅದೇ ಥರ ನಾವೂನು ಅದೇ ರೀತಿ ಅವರು ಹೇಗೆ ಕಳಿಸ್ತಾ ಇದ್ರು ಚಾಪ್ಟರ್ಸ್ ಎಲ್ಲ, ಆಮೇಲೆ ಇನ್ ಬಿಟ್ವೀನ್ ಯಾವಾಗ ಬೇಕಾದರೂ ಅವ್ರನ್ನ ಅಪ್ರೋಚ್ ಮಾಡೋ ಥರ ಇರ್ತಾ ಇತ್ತು. ಇವಾಗ ನಮ್ಗೆ ಏನೋ ಒಂದು ಡೌಟ್ ಇರುತ್ತೆ, ಪ್ರೂಫ್ ರೀಡಿಂಗ್ ಮಾಡ್ತಾ ಇರ್ತೀವಿ, ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಬಂದಾಗ ಇದು ಹೇಗೆ ಮುಂದೆ ಹೋಗಬೇಕು ಅಂತ ನನಗೆ ಗೊತ್ತಿರೋದಿಲ್ಲ. ಹಾಗಾಗಿ ಅಪ್ರೋಚಬಲ್ ಅಂತ ತಗೊಂಡಾಗ ಲಾವಣ್ಯವರು ತುಂಬ ಅಪ್ರೋಚಬಲ್ ಇದ್ದರು. ಸೊ ಅದನ್ನು ಅವ್ರು ಕೇಳಿದ ತಕ್ಷಣ ಅದನ್ನೆಲ್ಲ ವಾಪಸ್ ರಿಪ್ಲೈ ಮಾಡಿ ಈ ಥರ ಎಲ್ಲ ಸ್ವಲ್ಪ ಎಲ್ಲ ಕೆಲಸದ ಏನಾಗುತ್ತೆ ಅಂದರೆ ಅದಕ್ಕೆ ಕಾಯ್ಕೊಂಡು ಕೂತಿರ್ತೀವಿ, ಕೆಲಸ ಮುಂದೆ ಹೋಗೋಲ್ಲ. ಹಾಗಾಗಿ ಲಾವಣ್ಯವರು ಆ ಥರದ್ರಲ್ಲೆಲ್ಲ ತುಂಬ ಹೆಲ್ಪ್ ಮಾಡಿ ನನಗೆ ಪ್ರೂಫ್ ರೀಡಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಾನು ಪ್ರೂಫ್ ರೀಡಿಂಗ್ ಮಾಡಬೇಕಾದ್ರೆ ಸೊ ಕೆಲವೊಂದು ಚಾಪ್ಟರ್ಸಲ್ಲಿ ನಾನು ಅಲ್ಲ ಕೆಲವೊಂದು ಚಾಪ್ಟರ್ಸಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ ಹೇಳಬೇಕು ಅಂತಂದರೆ ಸೊ ಯಾರೊಬ್ಬರು ಋಷಿಗಳು ಒಂದು ಕಾಡಿನ ಮಧ್ಯೆ ಕೂತ್ಕೊಂಡು ತಪಸ್ಸು ಮಾಡ್ತಾಯಿದ್ದಾರೆ, ಅದರಲ್ಲಿ ಮರಗಳು ಕಾಣಿಸ್ತಾ ಇರುತ್ತೆ, ಅದರಲ್ಲಿ ಕೆಲವು ಪ್ರಾಣಿಗಳು ಎಲ್ಲ ಇರುತ್ತೆ, ಈ ಥರದ್ದೊಂದು ಭಾವಚಿತ್ರ ತೋರಿಸಿರ್ತಾರೆ ಚಾಪ್ಟರ್ಸಲ್ಲಿ. ಸೊ ಇವಾಗ ನಾವು ಪ್ರೂಫ್ ರೀಡಿಂಗ್ ಮಾಡಬೇಕಾದ್ರೆ ನಮ್ಮನ್ಸಲ್ಲಿ ಏನಿರುತ್ತೆ ಅಂತಂದರೆ ಓಕೆ ಇದನ್ನು ವಿಜುವಲಿ ಚಾಲೆಂಜ್ ಸ್ಟೂಡೆಂಟ್ಸ್ಗಳಿಗೆ ಇದನ್ನು ತಲುಪಿಸ್ಬೇಕು, ಅದನ್ನು ವರ್ಣನೆ ಅಟ್ಲೀಸ್ಟ್ ಮಾಡಬೇಕು. ಇದು ಏನಿದೆ ಇವಾಗ ಇವಾಗ ಇದರಲ್ಲಿ ಕಾಡಿದೆ, ಓಕೆ ಕಾಡಲ್ಲಿ ಏನಿರುತ್ತೆ ಅಂತ ಅನ್ನೋದಕ್ಕಾದರೆ ಒಂದಷ್ಟು ಗಿಡ ಮರಗಳು ಕಾಣಿಸ್ತಾ ಇದೆ, ಒಂದು ಆ ಗಿಡ ಮರಗಳ ಮಧ್ಯದಲ್ಲಿ ಐ ಮೀನ್ ಕೆಳಗಡೆ ಋಷಿಗಳು ಕೂತಿದ್ದಾರೆ, ಅವರು ಒಂದು ತಪಸ್ಸಿನ ಒಂದು ಭಂಗಿನಲ್ಲಿ ಕೂತಿದ್ದಾರೆ, ಈ ಕಡೆ ಪಕ್ಷಿಗಳು ಮರದ ಮೇಲೆ ಕೂತ್ಕೊಂಡು ಚಿಲಿಪಿಲಿ ಮಾಡ್ತಾ ಇದೆ, ಆ ಥರದನ್ನು ಎಕ್ಸ್ಪ್ಲೇನ್ ಮಾಡಲೇಬೇಕಾಗತ್ತೆ. ವರ್ಣನೆ ಮಾಡದಿರ ಇದ್ದರೆ ಅವ್ರಿಗೆ ಒಂದು ಇಮ್ಯಾಜಿನೇಷನ್ ನಾವು ಕ್ರಿಯೇಟೇ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನಂತೂ ನಾನು ಪ್ರೂಫ್ ರೀಡಿಂಗ್ ಮಾಡಬೇಕಾದ್ರೆ ಆ ಥರದ್ದು ಬಂದಾಗ ಅಟ್ಲೀಸ್ಟ್ ನಾನೊಂದು ಅದನ್ನು ನೋಡಿದಾಗ ಸುಮ್ಮನೆ ಇಲ್ಲಿ ಋಷಿ ಒಬ್ಬ ಋಷಿ ಕಾಡಿನಲ್ಲಿ ತಪಸ್ಸು ಮಾಡ್ತಿರೋ ಭಾವಚಿತ್ರ ತೋರಿಸಲಾಗಿದೆ ಅಂತ ಅಂದ್ಬಿಟ್ಟು ಅಷ್ಟೇ ಇರಲ್ಲ, ಅದ್ರ ಜೊತೆಗೆ ಒಂದು ನಾಲ್ಕೈದ್ಲೇನು ಅದರಲ್ಲಿ ಏನಿದೆ ಅಂತ ಅಂದ್ಬಿಟ್ಟನ್ನ ವರ್ಣನೆ ಮಾಡೋದಂತೂ ನಾನು ಪ್ರೂಫ್ ರೀಡಿಂಗ್ ಮಾಡ್ಬೇಕಾದ್ರೆ ಅದನ್ನು ಹಾಕ್ತಾ ಬರ್ತಾ ಇದ್ದೇನೆ. ಸೊ ಎಷ್ಟಾಗುತ್ತೋ ಅಷ್ಟು, ಯಾಕಂತಂದರೆ ಇವಾಗ ಪ್ರೂಫ್ ರೀಡಿಂಗ್ ಮಾಡೋರು ಕವಿಗಳಲ್ಲ, ಅವ್ರಿಗೆ ಆ ಥರ ಒಂದು ಇಮ್ಯಾಜಿನೇಷನ್ ಕೂಡ ಸಹಿತ ಇರೋದಿಲ್ಲ. ಬಟ್ ಆದರೆ ಲೇ ಮ್ಯಾನ್ ಅಂದ ಅನ್ನೋದರಲ್ಲಿ ಅವ್ರ ದೃಷ್ಟಿಯಲ್ಲಿ ಅವ್ರು ಏನು ನೋಡ್ತಾ ಇದ್ದಾರೆ ಅದನ್ನು ನಾವು ಅಟ್ಲೀಸ್ಟ್ ಹೇಳಿದ್ರೆ ಅಟ್ಲೀಸ್ಟ್ ಅವರು ಅಷ್ಟೇ ತಿಳ್ಕೊಂಡು ಅವರು ಅದನ್ನು ಅರ್ಥಕೊಳ್ಬೋದು, ಇಲ್ಲಾಂತಂದರೆ ಅವ್ರಿಗೊಂದು ಇಮ್ಯಾಜಿನೇಷನ್ ಬರಲಿ ಅಂತ. ಪ್ರೂಫ್ ರೀಡಿಂಗ್ ಮಾಡಬೇಕಾದ್ರೆ ಮೂಲ ಪ್ರತಿಗಳಲ್ಲೇ ತಪ್ಪುಗಳನ್ನ ನಾವು ನೋಡಿದ್ದೀವಿ. ಬೇಸಿಕಲಿ ನಾನು ನೋಡಿರೋದು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಇದೆ ಕೆಲವೊಂದ್ಸತಿ ಕೆಲವೊಂದು, ಯಾಕಂದರೆ ನಾವು ಓದಬೇಕಾದ್ರೆ ಇಟ್ ಡಸಂಟ್ ನಾವು ಓದ್ಬೇಕಾದ್ರೆ ಅದು ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್ ಒಂದು ಇದರಲ್ಲಿ ನೋಡಿದಾಗ, ಆವಾಗ ನಾವು ಅದನ್ನು ತಿದ್ದುಪಡಿ ಮಾಡಿ ಅವ್ರು ಈ ಥರ ಇರಬೇಕಂತಂದ್ಬಿಟ್ಟು ನಾವು ಕಳಿಸ್ತೀವಿ. ಸೊ ಫೈನಲಾಗಿ ಅದು ಯಾರು ಅದನ್ನು ಕೋಆರ್ಡಿನೇಟರ್ಗಳು ಅದನ್ನು ನೋಡಿಬಿಟ್ಟು ಹೌದು ಇದು ಮಿಸ್ ಆಗಿದೆ ಅಂತ ಅನ್ನೋದನ್ನು ಅವ್ರು ಆ್ಯಡ್ ಮಾಡ್ತಾರೆ. ಸೊ ಆ ರೀತಿ ನಾನು ಸುಮಾರಾಗಿ ಅಂತ ನಾನು ಹೇಳಲ್ಲ, ಕೆಲವೊಂದು ಬುಕ್ಗಳಲ್ಲಿ ಒಂದು ತಪ್ಪಿರೋದಿಲ್ಲ, ಬಟ್ ಕೆಲವೊಂದು ಬುಕ್ಗಳಲ್ಲಿ ಮೂರು ನಾಲ್ಕು ತಪ್ಪುಗಳಿರುತ್ತೆ, ಆ ಥರದನ್ನು ಖಂಡಿತ ನಾನು ತಪ್ಪುಗಳಿರೋದನ್ನು ನೋಡಿದೆ. ಇವಾಗ ನನ್ನ ಹತ್ರ ಎಲ್ಲ ಇಲ್ಲ, ನನ್ನ ಹತ್ರನೂ ಕೆಲವೊಂದಿಲ್ಲ ಅಂದರೆ ನಾನು ಇಲ್ಲ ಅಂತ ಅನ್ನೋದಂದರೆ ನಾನು ಹೇಳ್ತಾ ಇರೋದು ಲ್ಯಾಕ್ ಆಫ್ ಸರ್ಟನ್ ಥಿಂಗ್ಸ್ ಇನ್ ಮೈ ಲೈಫ್. ಸೊ ಇವಾಗ ನಾನು ಹಾಗೆ ನೋಡಿದಾಗ ನಾನೇನು ಮಾಡ್ತೀನಿ ಅಂತಂದರೆ ನನ್ನ ದೃಷ್ಟಿ ಇವಾಗ ಇಲ್ಲ, ನಾನು ಟಿವಿನಲ್ಲೇ ನೋಡಿರ್ತೀನಿ, ಇಲ್ಲಾಂತಂದರೆ ನಾನು ಯಾವುದೋ ಒಂದು ಜಾಗಕ್ಕೆ ಹೋಗಿರ್ತೀನಿ, ಎಲ್ಲೋ ಒಂದು ಕಡೆ ನಾನು ಯಾರೋ ಫಾರ್ ಎಕ್ಸಾಂಪಲ್ ಇವಾಗ ಒಬ್ಬ ಮಗು ಇರ್ಬೋದು ರೋಡಲ್ಲಿ ನಿಂತಿದೆ, ಹಾಕೊಳ್ಳಿಕ್ಕೆ ಸರಿಗೆ ಬಟ್ಟೆ ಇರೋದಿಲ್ಲ, ಇಲ್ಲಾಂತಂದರೆ ನಾನು ಯಾವುದೋ ಒಂದು ಸ್ಕೂಲ್ಗೆ ಹೋಗಿರ್ತೀನಿ, ಆ ಮಗುಗೆ ಹಾಕೊಳ್ಳಿಕ್ಕೆ ಸರಿಗಿರೋ ಬಟ್ಟೆ ಇರಲ್ಲ, ಕಾಲಿಗೆ ಶೂಸ್ ಇಲ್ಲ, ಈ ಥರ ಎಲ್ಲ ನೋಡಿದಾಗ ನನಗನ್ಸೋದು ಏನು ಅಂತಂದರೆ ಇವಾಗ ನನ್ನಲ್ಲಿ ಅದಿದೆ, ಯಾರು ಅಲ್ಲಿ ಯಾರ ಹತ್ರ ಇಲ್ಲ ಅದು ನನ್ನ ಹತ್ರ ಇದೆ. ಸೊ ಇವಾಗ ನಾನೇನು ಮಾಡಬೇಕು ಅಂತಂದರೆ ಅವ್ರ ಹತ್ರ ಇಲ್ದಿರೋದನ್ನ ನಾನು ಕೊಡಬೇಕು ಅಂತ ಅನ್ನೋದು. ಅಂದರೆ ನಾವು ಎಷ್ಟೋ ಜನಕ್ಕೆ ಎಷ್ಟೊಂದಿಲ್ಲ, ಸೊ ಅಟ್ಲೀಸ್ಟ್ ದ ಒನ್ ಹೂ ಈಸ್ ಕೇಪಬಲ್ ಆಫ್ ಗಿವಿಂಗ್ ಇಟ್ ಟು ದೆಮ್ ಶುಡ್ ಡೂ ಇಟ್ ಅಂತ, ದಟ್ ಇಸ್ ಕಾಲ್ಡ್ ವಾಲಂಟಿಯರಿಂಗ್ ಬೇಸಿಕಲಿ. ಅಂದರೆ ನಾನು ಅವ್ರಿಗೋಗಿ ಏನಾದ್ರು ಮಾಡಬೇಕು ಅಂತ ಅನ್ನೋದು, ಅದು ನನ್ನ ಪ್ರಕಾರ ಹ್ಯುಮ್ಯಾನಿಟಿ ಅಂತೆಲ್ಲ ತೊಗೊಂಡಾಗ ಅದೊಂದು ಮಾನವೀಯತೆ, ಅದು ಮಾಡಲೇಬೇಕಾದಂಥ ಒಂದು ಕರ್ತವ್ಯ. ಯಾರೇ ಮನುಷ್ಯ ಆಗಲಿ ಏನೇ ಆಗಲಿ
we should give back something back to the society, something that I have taken it from it, so I have to give it back. ಯಾರ್ಯಾರಿಗೆ ಈ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ ಖಂಡಿತ ಅದನ್ನು ಅಟ್ಲೀಸ್ಟ್ ಪ್ರಯತ್ನ ಪಡಬೇಕು. ಅದರಲ್ಲಿ ಡೆಫಿನೆಟ್ಲಿ ಒಂದು ಅಟ್ ದ ಎಂಡ್ ಆಫ್ ಇಟ್ ಒಂದು ಸಾರ್ಥಕತೆ ಇರುತ್ತೆ. ಅದೊಂದು ನನಗೆ ಆ ಥರ ಮಾಡಿದ್ದಕ್ಕೆ ನನಗೆ ಮನಸ್ಸಿನಲ್ಲಿ ಯಾವಾಗಲೂ ಒಂದು ನೆಮ್ಮದಿ ಇರುತ್ತೆ. ಆಯಿತು, ನಾನು ಏನೋ ಒಂದು ಮಾಡಿದ್ದೀನಿ, ಇವಾಗ ನನಗೇನೋ ಒಂದು ಇಲ್ಲ ಅಂತಂದರೆ ಪರವಾಗಿಲ್ಲ, ನನ್ನ ಹತ್ರ ಇಲ್ಲ ಅಂದ್ರೂ ಒಂದು ಪರವಾಗಿಲ್ಲ, ದಟ್ ಐ ಡಿಡ್ ಸಮಥಿಂಗ್ ಫಾರ್ ದ ಒನ್ ದಟ್ ಈ ಡಿಂಟ್ ಹ್ಯಾಡ್. ಆ ಒಂದು ಸಾರ್ಥಕತೆ ನಿಮ್ಮ ಮನಸ್ಸಲ್ಲಿ ಯಾವಾಗಲೂ ಇದ್ದರೆ ಇಟ್ ಗಿವ್ಸ್ ಪ್ರಾಬ್ಲಿ ಎಷ್ಟೊಂದು ನಾವು ಡಿಪ್ರೆಷನ್ ಅಂತ ಏನು ಕರಿತೀವಿ ಇಲ್ಲಾಂತಂದರೆ ಇನ್ನೊಂದೇನೋ ಅದೆಲ್ಲ ಪ್ರಾಬಬ್ಲಿ ಹೋಗ್ಬಿಡುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಸೊ ವಿ ಶುಡ್ ಡೂ ಸಮಥಿಂಗ್, ಯಾಕಂದರೆ ನನ್ನಲ್ಲಾಗತ್ತೆ ಅಂತಂದರೆ ಖಂಡಿತ ನಾನು ಮಾಡಲೇಬೇಕು ನನ್ನ ಪ್ರಕಾರ. ಅದು ನಾನು ಸುಮ್ಮನೆ ಇದ್ದರೆ ವಿ ಆರ್ ಜಸ್ಟ್ ವೇಸ್ಟಿಂಗ್ ಸಮ್ ಟೈಮ್, ಅದರಿಂದ ಏನೂ ಪ್ರಯೋಜನ ಇಲ್ಲ. ಸೊ ಈ ಥರದ್ದೊಂದು ಮಾಡಿದ್ರೆ ಖಂಡಿತ ಐ ಮೀನ್ ಪರ್ಸ್ನಲಿ ಇಟ್ ಹೆಲ್ಪ್ಸ್ ಮೀ ಅಲಾಟ್, ಆನ್ ಆನ್ ಟಾಪ್ ಆಫ್ ದ ಬೋನಸ್ ಈಸ್ ಇಟ್ಸ್ ಇಂಪ್ರೂವ್ ದ ಸೊಸೈಟಿ. ಸೊ ಐ ಮೀನ್ ನನ್ನ ಮನಸ್ಸಲ್ಲಿ ಏನಾದರೂ ನಾನು ಸೊಸೈಟಿಗೆ ವಾಪಸ್ ಕೊಡಲೇಬೇಕು ಅಂತ ಮನಸ್ಸಲ್ಲಿತ್ತು. ಸೊ ಆ ಟೈಮಲ್ಲಿ ಕನ್ನಡ ಪುಸ್ತಕ ಕೇಮ್ ಬೈ, ಐ ಟುಕ್ ಇಟ್ ಆ್ಯಂಡ್ ಸೊ ನಾನು ಇನ್ ಮೈ ಓನ್ ಕೆಪ್ಯಾಸಿಟಿ ಐ ಕುಡ್ ಡೂ ಸಮಥಿಂಗ್, ಐ ಕುಡ್ ಚೇಂಜ್ ಸಮಥಿಂಗ್ ಪ್ರಾಬಬ್ಲಿ. ಆ್ಯಂಡ್ ಇಟ್ ವಾಸ್ ಸಿ, ಇದರಲ್ಲಿ ಒಂದು ಒಳ್ಳೆಯದು ಅಂದ್ ಈಸಿ ಟು ಡೂ ಇಸ್ ಆಲ್ ಯು ಹ್ಯಾವ್ ಟು ಡೂ ಇಸ್ ಹ್ಯಾವ್ ಎ ಲ್ಯಾಪ್ಟಾಪ್. ನೀವು ಕೂತ್ಕೊಂಡು ಮಾಡಿ ನಿಮ್ಮ ಆಫೀಸಲ್ಲಿ ಇಲ್ಲ ನಿಮ್ಮ ಮನೇಲಿ ಕೂತ್ಕೊಂಡು ಈ ಕೆಲಸ ಒಂದು ಇಂಪ್ಯಾಕ್ಟ್ ಮಾಡ್ಬೋದು. ಯಾರಿಗೆ ವಿಜುವಲಿ ಚಾಲೆಂಜ್ ಚಿಲ್ಡ್ರನ್ಗೆ ಇಲ್ಲ ಸ್ಟೂಡೆಂಟ್ಗೆ, ಯು ಕ್ಯಾನ್ ಮೇಕ್ ಅನ್ ಇಂಪ್ಯಾಕ್ಟ್ ಜಸ್ಟ್ ವೇ ಸಿಟಿಂಗ್ ಅಟ್ ಹೋಮ್, ಯು ಕ್ಯಾನ್ ಡೂ ಇಟ್. Okay, Google, play Kannada Pustaka podcast. Sure, here's the latest episode of Synthesized Audio Kannada Textbook Chapters, 10th Kannada 05. ನಮಸ್ಕಾರ, ಇದು ಕನ್ನಡ ಪುಸ್ತಕ ಉಪಕ್ರಮದ ಪೋಡ್ಕಾಸ್ಟ್ ಸಂಚಿಕೆ. ಈ ಸಂಚಿಕೆಯಲ್ಲಿ 10ನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದ ಒಗಟು ಶೀರ್ಷಿಕೆಯ 5ನೇ ಪಠ್ಯ ಪೂರಕ ಅಧ್ಯಯನವನ್ನು ಆಲಿಸಿ 2